ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 9 ಆರನೇ ವಾರದ ವಾರಾಂತ್ಯದ ಎಪಿಸೋಡ್ ಅಂತ ಹೇಳಿದ್ರೆ ಆರನೇ ವಾರದ ಎಲಿಮಿನೇಷನ್ ಕೂಡ ಇರುತ್ತೆ. ಇದರ ಜೊತೆ ಜೊತೆಗೇನೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಕಂಟೆಸ್ಟೆಂಟ್ಗಳಲ್ಲಿ, ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ ಜೊತೆಗೆ ಆಡಿಯನ್ಸ್ಗಳಿಗೂ ಕೂಡ ತುಂಬಾ ಇರುತ್ತೆ. ಅದರಿಂದಾಗಿನೇ ಇದೇ ವಿಡಿಯೋದಲ್ಲಿ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೇ ಮೊದಲು ಆ ಒಂದು ಮಾಹಿತಿನ ತಿಳ್ಕೊಳ್ಬಹುದು. ಈ ವಾರದ ಮೊದಲ ಎರಡು ಎಪಿಸೋಡ್ನಲ್ಲಿ ವಿನೋದ್ ಗೊಬ್ರಗಾಲ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರು ಅಂತ ಹೇಳಿದ್ರೆ ಅವರ ಅನಾರೋಗ್ಯ ಸಮಸ್ಯೆಯಿಂದ. ಆಮೇಲೆ ಇದರಿಂದ ಸ್ವಲ್ಪ ರಿಕವರ್ ಆಗಿ ಮತ್ತೆ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾರೆ. ಹಾಗೆಯೇ ಈ ವಾರದ ಟಾಸ್ಕ್ನ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳಬಹುದು. ತುಂಬಾನೇ ಚೆನ್ನಾಗಿ ಗೇಮ್ನ ಆಡಿದಂತಹ ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆ ಆಗಿದ್ರು. ಈಗಾಗಲೇ ಬಿಗ್ ಬಾಸ್ ಸೀಸನ್ 9 ಒಂದು ಬಾರಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಪಡೆದುಕೊಂಡಿರುವಂತಹ ವಿನೋದ್ ಗೊಬ್ರಗಾಲ್ ಅವರು ಈ ವಾರ ಕೂಡ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಪಡ್ಕೊಳ್ಳುವಂತಹ ರೇಸ್ನಲ್ಲಿ ಇದ್ದಾರೆ. ಇವರ ಜೊತೆಗೆ ರೂಪೇಶ್ ರಾಜಣ್ಣ ಅವರು ಜೊತೆಗೆ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಈ ಒಂದು ರೇಸಲ್ಲಿ ಇದ್ದಾರೆ. ಬಟ್ ಪ್ರಶಾಂತ್ ಸಂಬರ್ಗಿ ಅವರು ಮಾಡಿರುವಂತಹ ಒಂದು ತಪ್ಪಿನಿಂದಾಗಿ ಅವರು ಈ ಒಂದು ರೇಸಿಂದ ಹಿಂದೆ ಉಳ್ಕೊಂಡಿದ್ದಾರೆ. ಆದರೆ ರಾಜಣ್ಣ ಅವರು ಈ ಒಂದು ಗೇಮ್ಸ್ಗಳಲ್ಲಿ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೇಮ್ಸ್ಗಳಲ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ರು. ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆಯಾಗಿದ್ರು. ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಪಡೆದುಕೊಳ್ಳುವಾಗ ಸಿಕ್ಕಿದಂತಹ ಕೆಲವೊಂದಿಷ್ಟು ಟಾಸ್ಕ್ಗಳಲ್ಲಿ ವಿನ್ ಆಗಿ ವಿಶೇಷವಾದಂತಹ ಪವರ್ ಸಿಕ್ಕಿದಾಗ ಅದನ್ನು ಅವರು ಪ್ರಶಾಂತ್ ಸಂಬರ್ಗಿಯವರ ಮೇಲೆ ಪ್ರಯೋಗಿಸೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾರನ್ನಾದರೂ ಒಬ್ಬರನ್ನ ಟಾಸ್ಕಿಂದನೇ ದೂರ ಇಡುವಂತಹ ಒಂದು ಪವರ್ ಸಿಕ್ಕಿತ್ತು. ಆಗ ಅವರು ತಮ್ಮ ವೈಯಕ್ತಿಕ ಜಗಳವನ್ನು ವೈಮನಸ್ಸನ್ನು ದೂರ ಇಟ್ಟು ಟಾಸ್ಕನ ಟಾಸ್ಕ್ ರೀತಿನೇ ನೋಡಿ ರೂಪೇಶ್ ಶೆಟ್ಟಿಯವರನ್ನ ದೂರ ಇಟ್ಟಿದ್ರು. ಯಾಕೆಂತ ಹೇಳಿದ್ರೆ ರೂಪೇಶ್ ಶೆಟ್ಟಿಯವರು ಈಗಾಗಲೇ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ರೀಸನ್ನಿಂದ. ಈ ಒಂದು ನಡೆ ತುಂಬ ಜನರಿಗೆ ಇಷ್ಟ ಆಗಿದ್ದು ಇವರಿಗೆ ತುಂಬ ಜನ ಸಪೋರ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಇವರಲ್ಲಿ ತಾನು ಕ್ಯಾಪ್ಟನ್ ಆಗಬೇಕು ಅನ್ನುವಂತಹ ಒಂದು ತುಡಿತ ಇತ್ತು. ಸೊ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಅಷ್ಟೇ, ಪ್ರಶಾಂತ್ ಸಂಬರ್ಗಿ ಅವರು ಒಂದರ ಮೇಲೆ ಒಂದರಂತೆ 4 ಚಿಹ್ನೆಗಳನ್ನು ಇಟ್ಟು ವೇಟ್ ಮಾಡ್ತಾ ಇದ್ರೆ ರಾಜಣ್ಣ ಅವರು ಈ ರೀತಿಯಾಗಿ ಸೇಫ್ ಗೇಮ್ ಆಡದೇನೆ ಡೈರೆಕ್ಟಾಗಿ 5 ಟ್ರೈ ಮಾಡ್ತಾ ಇದ್ರು. ಸೊ ನನಗೆ ಇದು ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು ಕೂಡ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಕೆಲವೊಂದಿಷ್ಟು ಜಗಳಗಳು ಆಗಿದ್ದಾವೆ, ವಾದ ವಿವಾದ ಕೂಡ ಆಗಿದ್ದಾವೆ. ಬಟ್ ಮಿಮಿಕ್ರಿ ಮಾಡೋದಾಗಿರಬಹುದು, ಹಾಗೆಯೇ ಟಾಸ್ಕಲ್ಲಿ ಪಾರ್ಟಿಸಿಪೇಷನ್ ಇರಬಹುದು, ಹಾಗೆಯೇ ತಾನು ಗೆಲ್ಲಬೇಕು ಅನ್ನುವಂತಹ ಹಠ, ಇದೆಲ್ಲವೂ ಕೂಡ ರಾಜಣ್ಣ ಅವರಲ್ಲಿ ತುಂಬಾನೇ ಎದ್ದು ಕಾಣಿಸ್ತಾ ಇತ್ತು ಈ ವಾರ. ಸೊ ಹೀಗಾಗಿನೇ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ರೂಪೇಶ್ ರಾಜಣ್ಣ ಅವರಿಗೆ ಸಿಗುವಂತಹ ಚಾನ್ಸ್ ಇದೆ. ಕಿಚ್ಚನ ಮೆಚ್ಚುಗೆಯ ಚಪ್ಪಾಳಿನ ಪಡ್ಕೊಳ್ಳೋದ್ರಲ್ಲಿ ವಿನೋದ್ ಗೊಬ್ರಗಾಲ್ ಅವರು ಹಾಗೆಯೇ ರೂಪೇಶ್ ರಾಜಣ್ಣ ಅವರು ಟಾಪ್ 2 ಲಿಸ್ಟಲ್ಲಿ ಇದ್ದಾರೆ. ಇವರಿಬ್ಬರಿಗೂ ಕೂಡ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಗಬಹುದು ಅಥವಾ ಕೇವಲ ಒಬ್ಬರಿಗೂ ಕೂಡ ಸಿಗಬಹುದು. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.